press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ಈ ದಿನ ನಾನು ಹೊಸ ಪದ್ಯವನ್ನು ಮಾಡ್ತಾ ಇದ್ದೀನಿ ನಿಮಗೆ. ಓಕೆನಾ? ಯಾವುದು ಅಂತಂದ್ರೆ ಕಪ್ಪೆಯ ಹಾಡು. ಈ ಪದ್ಯವನ್ನು ಬರೆದಂತಹ ಕವಿ ಗೋಪಾಲಕೃಷ್ಣ ಶಗ್ರಿತಾಯ. ಗೋಪಾಲಕೃಷ್ಣ ಶಗ್ರಿತಾಯ ಅನ್ನೋರು ಈ ಒಂದು ಕಪ್ಪೆಯ ಹಾಡು ಎನ್ನುವ ಪದ್ಯವನ್ನು ಬರೆದಿದ್ದಾರೆ. ಮಕ್ಕಳೇ, ಈ ಗೋಪಾಲಕೃಷ್ಣ ಶಗ್ರಿತಾಯ ಎನ್ನುವರು ಈ ಕಪ್ಪೆಯ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ. ಹೇಗಪ್ಪ ಅಂತಂದ್ರೆ, ಕಪ್ಪೆ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಕಪ್ಪೆಯ ಬಣ್ಣ ಯಾವುದು, ಅದರ ಗೆಳೆಯ ಯಾರು, ಮತ್ತೆ ಅದು ಎಲ್ಲೆಲ್ಲಿ ಹೆಚ್ಚಾಗಿ ವಾಸ ಮಾಡ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಪದ್ಯದಲ್ಲಿ ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಹೌದಲ್ವಾ? ನೋಡಿ, ಈ ಒಂದು ಕಪ್ಪೆ, ಕಪ್ಪೆಯನ್ನು ಕಂಡ್ರೆ ಮಕ್ಕಳು ಏನ್ ಮಾಡ್ತಾರೆ, ನೀವೇನ್ ಮಾಡ್ತೀರಾ? ಅದಕ್ಕೆ ಸುಮ್ಮನೆ ಇದ್ರೆ, ಕಪ್ಪೆ ಎಲ್ಲಾದ್ರೂ ಕಂಡ್ರೆ ನೀವೇನ್ ಮಾಡ್ತೀರಾ, ಕಲ್ಲೇ ಎತ್ತಾಕ್ತೀರಾ. ಹೌದಲ್ವಾ? ಹಾಗೆ ಆ ಕಪ್ಪೆಯನ್ನು ನೀವು ಎತ್ಕೊಂಡು ಅದನ್ನ ಅಲ್ಲಿ ಇಲ್ಲಿ ಹೋಗಿ ಅಂತಂದ್ರೆ ಆ ಕಪ್ಪೆಯನ್ನು ಎತ್ತಿ ಅದಕ್ಕೆ ಕಾಲ್ ಕಟ್ಟಿ ಮೇಲ್ಗಡೆ ಮರಕ್ಕೆ ನೇತಾಕ್ತೀರಾ. ಹೌದಾ? ಸೊ ನಾವು ಚಿಕ್ಕವರಿದ್ದಾಗ ಈ ಕಪ್ಪೆ ಜೊತೆ ಆಟ ಆಡ್ತಿದ್ವಿ. ಎಲ್ಲಾದ್ರೂ ಕಪ್ಪೆ ಸಿಕ್ಬಿಟ್ರೆ ಏನ್ ಮಾಡ್ತೀವಿ ಗೊತ್ತಾ ಮಕ್ಕಳೇ? ಆ ಕಪ್ಪೆಯನ್ನು ಒಂದು ಅಂದ್ರೆ ಬುಟ್ಟಿಯಲ್ಲಿ ಮುಚ್ಚಿಡ್ತಾ ಇದ್ವಿ. ಹಾಗೆ ಈ ಕಪ್ಪೆನ ಕಾಲು ಒಂದು ಕಾಲಿಗೆ ಹಗ್ಗವನ್ನು ಕಟ್ಟಿ ಮರಕ್ಕೆ ನೇತಾಕ್ತಾ ಇದ್ವಿ. ಅದನ್ನ ಕಟ್ಟಿ ಈ ರೀತಿಯಾಗಿ ನಾವು ಕಪ್ಪೆ ಜೊತೆಗೆ ಆಟ ಆಡ್ತಾ ಇದ್ವಿ. ನೀವು ಆಟ ಆಡಿರಾ ಆಗಿದ್ರೆ? ಓಕೆ, ಇಲ್ಲಿ ನೋಡಿ, ಒಬ್ಬ ತುಂಟ ಹುಡುಗನು ಬರ್ತಾನೆ, ಅವನು ಕಲ್ಲು ಎತ್ತಾಕ್ತಾನೆ. ಸೊ ಅದಕ್ಕೆ ಭಯ ಇರುತ್ತೆ. ಹೌದಲ್ವಾ? ಯಾವುದೇ ಪ್ರಾಣಿಗಳಿಗೆ ಭಯ ಅನ್ನೋದಿರುತ್ತೆ, ಏನ್ ನಮ್ಗೆ ಏನ್ ಮಾಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು. ಹೌದಲ್ವಾ ಮಕ್ಕಳೇ? ಸೊ ಹಾಗಾದ್ರೆ ಈ ಒಂದು ಪದ್ಯದಲ್ಲಿ ಕಪ್ಪೆಯ ಹಾಡು ಎನ್ನುವ ಒಂದು ಪದ್ಯವನ್ನು ಗೋಪಾಲಕೃಷ್ಣ ಶಗ್ರಿತಾಯ ಎನ್ನುವರು ಬರೆದಿದ್ದಾರೆ. ಸೊ ಹಾಗಾದ್ರೆ ಈ ಪದ್ಯದ ಒಂದು ವಿವರಣೆಯನ್ನು ಮಾಡೋದಕ್ಕಿಂತ ಮುಂಚೆ ಈ ಪದ್ಯವನ್ನು ನಾನು ಹಾಡ್ತೀನಿ, ನೀವು ಗಮನವಿಟ್ಟು ಆಲಿಸ್ಬೇಕು ಮಕ್ಕಳೇ. ಓಕೆನಾ? ಪುಟ ಸಂಖ್ಯೆ 97, ಪಾಠ 14, ಕಪ್ಪೆಯ ಹಾಡು ಎನ್ನುವ ಒಂದು ಪದ್ಯ. ಇದನ್ನ ಬರೆದಂತ ಕವಿ ಗೋಪಾಲಕೃಷ್ಣ ಶಗ್ರಿತಾಯ. ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ ಚಿತ್ರದಲ್ಲಿ ನಿಮ್ಗೆ, ಇವೆಲ್ಲ ಕಪ್ಪೆಗಳು. ಹೌದಲ್ವಾ? ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು, ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು, ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು, ನೋಡಿರುವೆಯ ನೀನು. ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು, ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು. ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು, ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು, ಅಡಗಿ ಬಿಡುವೆನು. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು, ಕೆರೆ ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು, ನೋಡಿರುವೆಯ ನೀನು. ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು, ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು. ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು, ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು, ಕಾಯುತ್ತಿರುವನು. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು, ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು, ನೋಡಿರುವೆಯ ನೀನು. ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು, ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು. ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು, ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು, ಜಿಗಿದು ಬಿಡುವೆನು. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು, ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು, ನೋಡಿರುವೆಯ ನೀನು. ಅದೋ ನೋಡು ಕೆರೆ ರಾಯ ಬರುತ್ತಲಿರುವನು, ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು. ಅದೋ ನೋಡು ಕೆರೆ ರಾಯ ಬರುತ್ತಲಿರುವೆನು, ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು, ಮತ್ತೆ ಬರುವೆನು.
ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು ನೋಡಿರುವೆಯ ನೀನು ನೋಡಿರುವೆಯ ನೀನು ನೋಡಿರುವೆಯ ನೀನು ಈ ಪದ್ಯವನ್ನು ಬರೆದಂತ ಕವಿ ಗೋಪಾಲಕೃಷ್ಣ ಶಗ್ರಿತಾಯ ಹೌದಲ್ವಾ ಮಕ್ಕಳೇ ಚೆನ್ನಾಗಿದೆ ಅಲ್ವಾ ಓಕೆ ನೋಡಿ ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು ನೋಡಿ ಈ ಒಂದು ಕಪ್ಪೆಯ ಬಣ್ಣ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತು ತಾನೆ ಈ ಒಂದು ಕಪ್ಪೆಯ ಬಣ್ಣ ಮಣ್ಣ ಬಣ್ಣ ನೀಲಿ ಕಣ್ಣ ಅಂತಂದ್ರೆ ಈ ಒಂದು ಕಪ್ಪೆಯ ಬಣ್ಣ ಮಣ್ಣಿನ ಬಣ್ಣವಾಗಿದೆ ಕಾಣಿಸ್ತಾ ಇದೆಯಲ್ಲ ಮಕ್ಕಳ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಚಿತ್ರದಲ್ಲಿ ಈ ಒಂದು ಕಪ್ಪೆಯ ಬಣ್ಣ ಮಣ್ಣಿನ ಬಣ್ಣವಾಗಿದೆ ಹಾಗೆ ಅದರ ಒಂದು ಕಣ್ಣುಗಳು ಯಾವ ರೀತಿ ಇದೆ ಕಣ್ಣುಗಳು ನೀಲಿ ಕಣ್ಣದ ಆಗಿದೆ ನೀಲಿ ಕಣ್ಣನ್ನು ಹೊಂದಿದಂತ ಒಂದು ಚಿಕ್ಕ ಚಿಕ್ಕ ಜೀವಿಯಾಗಿತ್ತದು ಸಣ್ಣ ಅಂತಂದ್ರೆ ಚಿಕ್ಕದಾದ ಒಂದು ಜೀವಿ ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು ಬಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿಯಾಗಿದ್ದೀನಿ ನಾನು ಮಣ್ಣಿನ ಒಂದು ಬಣ್ಣವನ್ನು ಹೊಂದಿದಂತಹ ನೀಲಿ ಕಣ್ಣನ್ನು ಹೊಂದಿದಂತ ಒಂದು ಚಿಕ್ಕ ಜೀವಿ ಯಾರು ಕಪ್ಪೆ ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು ಅದು ನಮ್ಮನ್ನ ಕೇಳ್ತಾ ಇದೆ ಏನಂತ ನಾನು ಸಂಜೆ ಅಂತಂದ್ರೆ ನೀವೇನ್ ಮಾಡ್ಬೇಕು ಅಲ್ಲಿ ಪೆನ್ಸಿಲ್ ನಿಂದ ಬರ್ಕೊಳ್ಳಿ ಸಂಜೆ ಅಂದ್ರೆ ಸಾಯಂಕಾಲ ಸಂಜೆ ಅಂದ್ರೆ ಏನು ಸಾಯಂಕಾಲ ಸಾಯಂಕಾಲದ ಒಂದು ಸಮಯದಲ್ಲಿ ನಾನು ಈ ಒಂದು ಕೆರೆಯ ಸುತ್ತಮುತ್ತ ಎಲ್ಲ ನಾನು ಕಾಣಿಸ್ಕೊಳ್ತೀನಿ ನಿನ್ನ ನೋಡಿದೀಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಕಪ್ಪೆ ನಮ್ಗೆ ಪ್ರಶ್ನೆನೂ ಹಾಕ್ತಾ ಇದೆ ಮಣ್ಣಿನ ಬಣ್ಣ ಯಾವುದು ಕಪ್ಪೆಯ ಬಣ್ಣ ಯಾವುದು ಮಣ್ಣಿನ ಬಣ್ಣ ಕಪ್ಪೆಯ ಕಣ್ಣು ಹೇಗಿದೆ ನೀಲಿಯ ಕಣ್ಣನ್ನು ಹೊಂದಿದ ಒಂದು ಚಿಕ್ಕ ಜೀವಿಯಾಗಿದೆ ಕಪ್ಪೆ ಯಾವ ಒಂದು ಸಮಯದಲ್ಲಿ ಕಾಣಿಸ್ಕೊಳ್ಳುತ್ತೆ ನಮಗೆ ಸಂಜೆ ಅಂತಂದ್ರೆ ಸಾಯಂಕಾಲದ ಒಂದು ಸಮಯದಲ್ಲಿ ನಮಗೆ ಕಪ್ಪೆ ಕಾಣಿಸ್ಕೊಳ್ಳುತ್ತೆ ಕಾಣಿಸ್ತಾ ಇದೆ ಅಲ್ಲ ಮಕ್ಕಳ ಚಿತ್ರದಲ್ಲಿ ಕೆರೆಯ ಸುತ್ತಮುತ್ತ ಎಲ್ಲ ಕಪ್ಪೆ ಕಾಣಿಸ್ಕೊಳ್ತವೆ ಮಕ್ಕಳೇ ನೀವು ಸಾಮಾನ್ಯವಾಗಿ ಮಳೆಯ ಒಂದು ಕಾಲದಲ್ಲಿ ಮಳೆಯ ಕಾಲದಲ್ಲಿ ಏನಾಗುತ್ತೆ ಈ ಕಪ್ಪೆಗಳು ಹೆಚ್ಚಾಗಿ ಈ ಒಂದು ಹೊರಗಡೆ ಬರುತ್ತೆ ತಂಪಿನ ಒಂದು ಸಮಯದಲ್ಲಿ ಅಬ್ಸರ್ವ್ ಮಾಡಿದೀರಾ ಕಪ್ಪೆ ಒಂದು ಸಾಯಂಕಾಲದ ಒಂದು ಸಮಯದಲ್ಲಿ ಏನ್ ಮಾಡ್ತವೆ ಅವು ಅಂಗಳದಲ್ಲಿ ಓಡಾಡ್ಕೊಂಡಿರ್ತವೆ ಯಾಕೆ ಅಂತಂದ್ರೆ ಅವಕ್ಕೆ ಬೇಸಿಗೆ ಅಂದ್ರೆ ಬಿಸಿಲು ಅಂದ್ರೆ ಅವಕ್ಕೆ ಆಗಲ್ಲ ಉಷ್ಣತೆ ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಈ ಒಂದು ಸಂಜೆಯ ಸಮಯದಲ್ಲಿ ಏನ್ ಮಾಡ್ತವೆ ಈ ಒಂದು ಕಪ್ಪೆಗಳು ಹೊರಗಡೆ ಬಂದು ಓಡಾಡ್ಕೊಂಡಿರ್ತವೆ ಸೊ ಹಾಗಾದ್ರೆ ಮೊದಲನೇ ಪದ್ಯ ಗೊತ್ತಾಯ್ತಲ್ವಾ ನಿಮ್ಗೆ ಮಣ್ಣಿನ ಬಣ್ಣ ಯಾವ ರೀತಿ ಇರುತ್ತೆ ಅದ್ರ ಕಣ್ಣು ನೋಡಿ ಚಿಕ್ಕದಾದ ಒಂದು ಕಣ್ಣನ್ನು ಹೊಂದಿದೆ ಹೌದಲ್ವಾ ಕಣ್ಣನ್ನು ತುಂಬಾ ಚಿಕ್ಕದಾದ ಒಂದು ಕಣ್ಣು ಅಲ್ವಾ ಮಕ್ಕಳೇ ಹಾಗೆ ಅದು ಸಂಜೆ ಸಾಯಂಕಾಲದ ಒಂದು ಸಮಯದಲ್ಲಿ ಈ ಒಂದು ಕೆರೆಯ ಸುತ್ತಮುತ್ತ ಕೆರೆಯ ಒಂದು ಸುತ್ತಮುತ್ತ ಎಲ್ಲ ಅದು ಓಡಾಡ್ಕೊಂಡಿರುತ್ತೆ ಅಂತ ನೀವು ನನ್ನ ನೋಡೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಕಪ್ಪೆ ಕೇಳ್ತಾ ಇದೆ ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು ನೋಡಿ ಏನ್ ಹೇಳ್ತಾ ಇದೆ ಕಪ್ಪೆ ಅಂದ್ರೆ ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು ಬೇಸಿಗೆ ಅಂತಂದ್ರೆ ಈ ಒಂದು ಬೇಸಿಗೆ ಕಾಲದಲ್ಲಿ ತುಂಬಾ ಉರಿ ಬಿಸಿಲು ಇರುವ ಒಂದು ಕಾಲದಲ್ಲಿ ನಾನು ಎಲ್ಲಿರ್ತೀನಿ ಗೊತ್ತಾ ನೆಲದ ಒಳಗೆ ಈ ಒಂದು ಇಲಿಗಳು ಒಂದು ಈ ಒಂದು ನೆಲದ ಒಳಗೆ ಒಂದು ಹೋಲ್ ಮಾಡಿರ್ತಾವ ಗೊತ್ತಿದೆ ಮಕ್ಕಳೇ ನಿಮಗೆ ಮಣ್ಣನ್ನು ಅಗದಿರ್ತಾವ ಅಂದ್ರೆ ಮಣ್ಣನ್ನು ತೆಗೆದಿರುತ್ತೆ ಹೌದಲ್ವಾ ಇಲಿಗಳು ಆಗ ಅಲ್ಲಿ ಈ ಒಂದು ಕಪ್ಪೆಗಳು ನೆಲದ ಒಳಗಡೆ ಹೋಗ್ಬಿಡ್ತಾವೆ ನೆಲ ಅಂದ್ರೆ ನೆಲದ ಒಳಗಡೆ ಏನಿರುತ್ತೆ ನೀರಿನ ಅಂಶ ಹೀರ್ಕೊಂಡು ಅಲ್ಲಿ ನೆಲದ ಒಳಗೆ ಅಂದ್ರೆ ನೀರು ಏನ್ ಹಿಂಗುತ್ತಲ್ವಾ ಭೂಮಿ ಒಳಗೆ ಮೇಲ್ಗಡೆ ಒಣಗಿದ್ರು ಸಹ ಏನು ಕೆಳಗಡೆ ಭೂಮಿ ಕೆಳಗೆ ಹಸಿ ಇರುತ್ತೆ ನೀವು ಅಬ್ಸರ್ವ್ ಮಾಡಿರಾ ಏನಾದ್ರೂ ಒಂದ್ ಸ್ವಲ್ಪ ಒಂದಿಷ್ಟುದ್ದ ಮಣ್ಣು ತೆಗಿರಿ ನೀವು ಮಣ್ಣು ತೆಗೆದಂಗೆಲ್ಲ ಮೇಲ್ಗಡೆ ಒಣ ಮಣ್ಣು ಬರುತ್ತೆ
ಆಮೇಲೆ ಒಂದು ಸ್ವಲ್ಪ ಹಸಿ ಮಣ್ಣು ಬರುತ್ತೆ, ಅದಕ್ಕೂ ಅದಕ್ಕೂ ಮೊದಲು ಮೊದಲು ಮತ್ತೆ ಹಸಿ ಹಸಿ ಮಣ್ಣು ಬರ್ತಾ ಹೋಗುತ್ತೆ, ಹೌದಲ್ವಾ? ಸೋ ಮೇಲ್ಗಡೆ ಒಣಗಿದ ಒಂದು ಮಣ್ಣಿದ್ರೂ ಸಹ ಕೆಳಗಡೆ ಹಸಿಯಾಗಿರುತ್ತೆ. ಸೋ ಹಾಗಾಗಿ ಬೇಸಿಗೆಯಲ್ಲಿ ಈ ಒಂದು ಕಪ್ಪೆ ಏನ್ ಮಾಡುತ್ತಪ್ಪ ಅಂತಂದ್ರೆ, ತುಂಬಾ ಬೇಸಿಗೆ ಅಂದ್ರೆ ತುಂಬಾ ಈ ಒಂದು ಸೂರ್ಯನ ಶಾಖ ಇರೋದ್ರಿಂದ ಈ ಒಂದು ಕಪ್ಪೆ ಏನ್ ಮಾಡುತ್ತೆ, ಹಗಲತ್ತು ಅಂದ್ರೆ ಹಗಲಿನ ವೇಳೆಯಲ್ಲಿ ಏನ್ ಮಾಡುತ್ತೆ, ಈ ಒಂದು ಕಪ್ಪೆ ಹಗಲಿನಲ್ಲಿ ಹೊರಗಡೆ ಬರೋದಿಲ್ಲ, ಅದು ಸಾಯಂಕಾಲ ನೆಲದ ಅದು ಹೊರಗಡೆ ಬರೋದಿಲ್ಲ ಅಂತಂದ್ರೆ ಅದು ಎಲ್ಲಿರುತ್ತೆ ಅಂದ್ರೆ ನೆಲದ ಒಳಗೆ. ನಾನು ಮೊದಲೇ ಹೇಳಿದ್ನಲ್ಲ ನಿಮ್ಗೆ, ಈ ಒಂದು ನೆಲದ ಒಳಗಡೆ ಅದು ಅಲ್ಲಿ ಕೂತ್ಕೊಂಡಿರುತ್ತೆ, ಅಲ್ಲಿ ವಾಸ ಮಾಡ್ತಾ ಇರುತ್ತೆ. ಆಮೇಲೆ ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು. ನೋಡಿ, ಬೇಸಿಗೆಯಲ್ಲಿ ನಾನು ಏನ್ ಮಾಡ್ತೀನಿ, ನೆಲದ ಒಳಗಡೆ ಇರ್ತೀನಿ, ಹಾಗೆ ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ. ಅಡಗಿ ಅಂತಂದ್ರೆ ಬಚ್ಚಿಟ್ಕೊಳ್ಳೋದು, ಅವಿತ್ಕೊಳ್ಳೋದು. ಬಚ್ಚಿಟ್ಟುಕೋ ಅಂತಂದ್ರೆ ಅವಿತ್ಕೊಳ್ಳೋದು, ನೀವು ಬರಿಬೇಕಲ್ಲಿ ಪೆನ್ಸಿಲ್ ನಿಂದ. ಅಡಗಿ ಅಂತಂದ್ರೆ ನೀವ್ ಏನ್ ಮಾಡ್ಬೇಕು, ಈ ಒಂದು ಪದದ ಕೆಳಗಡೆ ನೀವು ಅಂಡರ್ಲೈನ್ ಮಾಡಿ, ಅಡಗಿ ಅಂದ್ರೆ ಬಚ್ಚಿಟ್ಟುಕೋ ಅಥವಾ ಅವಿತುಕೊಳ್ಳೋದು. ಗೊತ್ತಾಗ್ತಿದ್ಯಾ ಮಕ್ಕಳೇ? ಈ ಒಂದು ಕಪ್ಪೆ ಬೇಸಿಗೆಯ ಸಮಯದಲ್ಲಿ ನೆಲದ ಒಳಗೆ ವಾಸ ಮಾಡುತ್ತೆ, ಮತ್ತೆ ಈ ಒಂದು ಸುಡುಸುಡುವ ಈ ಒಂದು ರಣರಣ ಬಿಸಿಲಲ್ಲಿ ಅದು ಏನ್ ಮಾಡುತ್ತೆ, ತನ್ನ ಈ ಒಂದು ತನ್ನ ಸುರಕ್ಷತೆಗಾಗಿ ಅದು ಏನ್ ಮಾಡ್ಬಿಡುತ್ತೆ, ಬಚ್ಚಿಟ್ಕೊಂಡು ಕೂತ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ಗೋಪಾಲಕೃಷ್ಣ ಶಗ್ರಿತಾಯ ಹೇಳ್ತಾ ಇದ್ದಾರೆ. ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು, ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು. ನೋಡಿ ಏನ್ ಹೇಳ್ತದೆ ಇಲ್ಲಿ, ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು. ಹಾಗಾದ್ರೆ ಇಲ್ಲಿ ನನ್ನ ಅಂತಂದ್ರೆ ಯಾರು, ಕಪ್ಪೆ. ಕಪ್ಪೆಯ ಗೆಳೆಯ ಯಾರು ಮಕ್ಕಳೇ, ಇಲ್ಲಿ ಕಪ್ಪೆಯ ಗೆಳೆಯ ಯಾರು, ರೈತ, ಹೌದಲ್ವಾ? ಬಿತ್ತಿ ಬೆಳೆವ ಹಳ್ಳಿ ರೈತ, ನೋಡಿ ಈ ಒಂದು ಬೆಳೆಗಳನ್ನು ಬೆಳೆದು ಈ ಒಂದು ಜನರಿಗೆಲ್ಲ ಊಟವನ್ನು ಬಡಿಸುವ ಒಂದು ಅನ್ನದಾತ ಯಾರು, ರೈತ, ಹೌದಲ್ವಾ? ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನಾಗಿದ್ದಾನೆ. ಸೋ ಹಾಗಾಗಿ ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು. ಇಲ್ಲಿ ಏನ್ ಮಾಡ್ತಾ ಇದೆಪ್ಪ ಅಂತಂದ್ರೆ, ನನ್ನ ಗೆಳೆಯ ಕಪ್ಪೆಯ ಗೆಳೆಯ ಯಾರು, ರೈತ. ಹಾಗಾಗಿ ಸೋ ನನ್ನ ಕೊರಳಿನ ಹಾಡಿಗಾಗಿ, ಕೊರಳು ಅಂತಂದ್ರೆ ನನ್ನ ಕುತ್ತಿಗೆ, ಇದು ಕೊರಳು ಅಂತಂದ್ರೆ ಇದು ಕುತ್ತಿಗೆ, ನನ್ನ ಗಂಟಲಿನ ಧ್ವನಿಗಾಗಿ ಹಳ್ಳಿಯ ರೈತ ಕಾಯ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಪ್ಪೆ ಹೇಳ್ತಾ ಇದೆ. ಗೊತ್ತಾಗ್ತಿದ್ಯಾ ಮಕ್ಕಳೇ? ಬಿತ್ತಿ ಬೆಳೆವ ಹಳ್ಳಿ ರೈತ ಹಗಲು ರಾತ್ರಿ ನನ್ನ ಜೊತೆ ಅಂತಂದ್ರೆ, ಹಗಲು ರಾತ್ರಿ ಈ ಒಂದು ಹೊಲದಲ್ಲಿ ಉಳುಮೆಯ ಕೆಲಸವನ್ನು ಮಾಡಿದ ಒಂದು ನನ್ನ ಗೆಳೆಯ ಯಾರು, ರೈತ. ಈ ರೈತ ನನ್ನ ಈ ಒಂದು ಕೊರಳ ಹಾಡಿಗಾಗಿ, ನನ್ನ ಗಂಟಲಿನ ಒಂದು ಧ್ವನಿಗಾಗಿ ಆ ರೈತ ಏನ್ ಮಾಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ನನ್ನ ಈ ಒಂದು ಹಾಡಿನ ಧ್ವನಿಗಾಗಿ ನಾನು ಹಾಡಾಡ್ತೀನಿ, ಸೋ ಈ ಒಂದು ಹಾಡಿನ ಧ್ವನಿಗಾಗಿ ರೈತ ಕಾಯ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಈ ಒಂದು ಕಪ್ಪೆ ಹೇಳ್ತಾ ಇದೆ. ಗೊತ್ತಾಯ್ತಾ? ಓಕೆ. ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು, ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು. ನೋಡಿ ಏನಾಯ್ತು, ಕಪ್ಪೆ ಹೇಳುತ್ತೆ ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸಿತಾನೆ. ತುಂಟ ಹುಡುಗ ಅಂತಂದ್ರೆ ನೋಡಿ ಮಕ್ಕಳೇ, ನಾನು ಮೊದಲೇ ಹೇಳಿದೆ, ನಾವು ಚಿಕ್ಕವರಿದ್ದಾಗ ಏನ್ ಮಾಡ್ತಾ ಇದ್ವಿ, ಆಟ ಆಡುವಾಗ ಈ ಒಂದು ಕಪ್ಪೆಗಳನ್ನು ಕಂಡ್ರೆ ಅಥವಾ ಏನಾದ್ರೂ ಒಂದು ಹುಳಗಳನ್ನು ಕಂಡ್ರೆ ಒಂದು ಬಾಕ್ಸ್ ಅಲ್ಲಿ ಕೂಡ ಹಾಕ್ತಿದ್ವಿ. ಸೊ ಹಾಗೆ ಈ ಒಂದು ಕಪ್ಪೆಯನ್ನು ನಾವು ಕಾಲ್ ಕಟ್ಟಿ ಮರದಕ್ಕೆ ನೇತಾಕ್ತಿದ್ವಿ ಅಂತ ಹೇಳಿದ್ನಲ್ವಾ. ಇಲ್ಲಿ ಹುಡುಗ ಏನ್ ಮಾಡ್ತಾನೆ, ತುಂಬಾ ತರ್ಲೆ, ನೀವು ಸಹ ತರ್ಲೆ ಮಾಡ್ತೀರಾ, ಹೌದಲ್ವಾ ಮಕ್ಕಳೇ? ನೀವು ಅನೇಕ ತರ್ಲೆಗಳನ್ನು ಮಾಡ್ತೀರಾ, ತುಂಟಾಟಗಳನ್ನು ಮಾಡ್ತೀರಾ, ನಿಮ್ಮ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ ಮನೆಯಲ್ಲಿ, ಹೌದಲ್ವಾ? ಏನ್ ತುಂಟ ಆಗಿದನಪ್ಪ ಇವನು, ಏನ್ ತರ್ಲೆ ಆಗಿದನಪ್ಪ, ನನಗಂತೂ ಹಿಡ್ದು ಹಿಡ್ದು ಸಾಕಾಗ್ಬಿಟ್ಟಿದೆ ಅಂತ ಹೇಳ್ತಿರ್ತಾರೆ, ಹೌದಲ್ವಾ ಮಕ್ಕಳೇ? ಸೊ ಹಾಗೆ ಅಲ್ಲಿ ಒಬ್ಬ ತುಂಟ ಹುಡುಗ ಏನ್ ಮಾಡ್ತಾನೆ, ಕಪ್ಪೆಯನ್ನು ಕಂಡು ಅಂದ್ರೆ ನನ್ನ ಕಂಡು ಅಂತಂದ್ರೆ ಕಪ್ಪೆಯನ್ನು ಕಂಡ್ಬಿಟ್ಟು ಏನ್ ಮಾಡ್ತಾನೆ, ಕಲ್ಲನ್ನು ಎಸಿತಾನೆ, ಕಲ್ಲನ್ನು ಬಿಸಾಕ್ತಾನೆ ನನ್ ಮೇಲೆ. ಸೊ ಹಾಗಾಗಿ ಆ ಒಂದು ತುಂಟ ಹುಡುಗ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆ ಕಪ್ಪೆ ಏನ್ ಮಾಡುತ್ತೆ, ಮಾರು ದೂರ. ಮಾರು ಅಂತಂದ್ರೆ ಮಾರು ಅಂತಂದ್ರೆ ನೋಡಿ ಇಲ್ಲಿ ಎರಡು ಕೈಗಳನ್ನು ಚಾಚಿ ನಾವು ಇವಾಗ ಫಾರ್ ಎಕ್ಸಾಂಪಲ್ ಉದಾಹರಣೆಯಾಗಿ ನಾವು ಹೂ ತಗೊಳ್ತೀವಿ,
ಹೌದಲ್ವಾ? ಒಂದು ಮಾರು ಅಂತಂದ್ರೆ ಇಷ್ಟುದ್ದ, ಹೌದಲ್ವಾ ಮಕ್ಕಳೇ? ಒಂದು ಮಾರು ಅಂತಂದ್ರೆ ಅಷ್ಟುದ್ದ ಬರುತ್ತೆ. ಹಾಗೆ ಎರಡು ಮಾರು ಅಂತಂದ್ರೆ ಎರಡು ಕೈಗಳು ಇಷ್ಟುದ್ದ ಬರುತ್ತೆ. ಎರಡು ಕೈಗಳು ಅಂತಂದ್ರೆ ಇಷ್ಟುದ್ದ, ಒಂದು ಮಾರು ಸೊ ಇಷ್ಟು. ಹಾಗೆ ಇಲ್ಲಿ ತುಂಟ ಹುಡುಗ ನನ್ನ ಕಂಡು ಕಲ್ಲೆಸಿತಾನೆ, ನನ್ನನ್ನು ಕಂಡುಬಿಟ್ಟು ತುಂಟ ಹುಡುಗರು ಏನ್ ಮಾಡ್ತಾರೆ, ನನ್ನ ಮೇಲೆ ಕಲ್ಲೆಸಿತಾರೆ. ಸೊ ಹಾಗಾಗಿ ಆ ಒಂದು ತುಂಟ ಹುಡುಗ ಬರ್ತಾ ಇದ್ದಾನೆ ಅಂತ ನೋಡ್ಬಿಟ್ಟು ನಾನು ಏನ್ ಮಾಡ್ತೀನಿ, ಮಾರು ದೂರ ಜಿಗಿದ್ ಬಿಡ್ತೀನಿ. ಜಿಗಿ ಅಂತಂದ್ರೆ ಇಲ್ಲಿ ಹಾರು, ಜಿಗಿ ಅಂತಂದ್ರೆ ಏನು ಮಕ್ಕಳೇ? ಹಾರುವುದು. ಇಲ್ಲಿ ಅಂಡರ್ಲೈನ್ ಮಾಡಿ ನೀವೇನ್ ಮಾಡ್ಬೇಕು, ಜಿಗಿ ಆ ಒಂದು ಪದದ ಕೆಳಗೆ ಹಾರು ಬರ್ದ್ರಾ? ಸರಿ. ಟೆಕ್ಸ್ಟ್ ಬುಕ್ ಅಂದ್ರೆ ಆ ಒಂದು ಪುಟದ ಹಿಂದೆ, ಈ ಒಂದು ಪಠ್ಯ ಪುಸ್ತಕದ ಏನ್ ಪದ್ಯ ಇದೆ ಅಲ್ವಾ, ಅದ್ರ ಹಿಂದ್ಗಡೆ ಪದಗಳ ಅರ್ಥ ಅಂತ ಇದೆ ನೋಡಿ. ನಿಮಗೆ ಬರೆಯಕ್ ಬರಲ್ಲ ಅಂದ್ರೆ ಅಲ್ಲಿ ನೋಡ್ಕೊಂಡು ನೀವು ಅದನ್ನ ಅಂಡರ್ಲೈನ್ ಮಾಡಿ ಬರ್ದ್ರೆ ಓಕೆ. ಸರಿನಾ ಮಕ್ಕಳೇ? ಸರಿ. ಆಗ ಏನಾಗುತ್ತೆ ನೋಡಿ, ತುಂಟ ಹುಡುಗ ಬಂದಾಗ ನನ್ ಮೇಲೆ ಕಲ್ಲು ಎಸಿತಾನೆ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಮಾರು ದೂರ ಜಿಗಿದು ಹೋಗ್ಬಿಡ್ತೀನಿ ಅಂತ, ನಾನು ಮಾರು ದೂರ ಹಾರ್ಕೊಂಡು ಹೋಗ್ಬಿಡ್ತೀನಿ ಅಂತೇಳಿ ಇಲ್ಲಿ ಕಪ್ಪೆ ಹೇಳ್ತಾ ಇದೆ. ನೋಡಿ, ನಿಮ್ಗೂ ಸಹ ನೀವು ಮನೆ ಹತ್ರ ನಿಮ್ಮ ಸ್ನೇಹಿತರ ಜೊತೆ ಆಟ ಆಡಿರ್ತೀರಾ, ಇಲ್ಲ ಅಂತಂದ್ರೆ ನಿಮ್ಮ ಒಂದು ಶಾಲೆಯಲ್ಲಿ ಸಹ ಆಟ ಆಡಿಸಿರ್ತಾರೆ. ಏನು? ಕಪ್ಪೆ ಜಿಗಿತ, ಕಪ್ಪೆ ಓಟ ಅಂತೇಳಿ ನೆನ್ಪಿದೆಯಾ? ಆಟ ಆಡಿರ್ತೀರಲ್ಲ ಮಕ್ಕಳೇ. ಆಗ ಕಪ್ಪೆ ಆಟ, ಕಪ್ಪೆ ಜಿಗಿತ ಅಂತ ಹೇಳ್ಬಿಟ್ಟು ಆಟ ಆಡಿಸಿರ್ತಾರೆ, ಹೌದಲ್ವಾ? ಕಪ್ಪೆ ಯಾವ ರೀತಿ ಜಿಗಿಯುತ್ತೆ ಗೊತ್ತಿದೆ ಅಲ್ವಾ? ನೋಡಿ, ನೀವೇನಾದ್ರೂ ನಡ್ಕೊಂಡು ಹೋಗ್ಲಿಲ್ಲ ಅಥವಾ ನೀಟಾಗಿ ಓಡ್ ಹೋಗ್ಲಿಲ್ಲ ಅಂತಂದ್ರೆ, ಏ ಯಾಕೆ ಹಂಗ ಕಪ್ಪೆ ಜಿಗಿದಂಗ್ ಜಿಗಿತೀಯ ಅಂತ ಹೇಳ್ತಾರಲ್ವಾ? ಹೇಳ್ತಾರ ತಾನೆ. ಸೊ ಹಾಗೆ ಕಪ್ಪೆ ಜಿಗಿತ ಅಂದ್ರೆ ಹಿಂಗ್ ಕುತ್ಕೊಂಡು ಏನ್ ಮಾಡ್ತಾರೆ, ಜಿಕ್ಕೊಂತ ಜಿಕ್ಕೊಂತ ಹೋಗೋದು, ಹೌದಲ್ವಾ? ಅದನ್ನ ಕಪ್ಪೆ ಜಿಗಿತ, ಕಪ್ಪೆ ಓಟ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಆ ತುಂಟ ಹುಡುಗ ಬರೋದನ್ನ ನೋಡ್ಬಿಟ್ಟು ನಾನು ಏನ್ ಮಾಡ್ತೀನಿ, ಮಾರುದ್ದ ದೂರ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಪ್ಪೆ ಹೇಳ್ತಾ ಇದೆ, ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ, ಹೌದಲ್ವಾ? ಈ ಹುಡುಗ ನೋಡಿ ಕಲ್ ತಗೊಂಡಿದ್ದಾನೆ, ಕಪ್ಪೆ ನೋಡ್ತಾ ಇದೆ. ಸೊ ಹಾಗಾಗಿ ಅದು ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ, ಹೌದಲ್ವಾ ಮಕ್ಕಳೇ? ಓಕೆ. ಅದೋ ನೋಡು ಕೆರೆ ರಾಯ ಬರುತ್ತಲಿರುವನು, ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು. ನೋಡಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಅದೋ ನೋಡು ಕೆರೆ ರಾಯ, ಅದೋ ಅಂತಂದ್ರೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡ್ರಿ. ಅಲ್ಲಿ ಕೆರೆ ರಾಯ, ಇಲ್ಲಿ ಕೆರೆ ಅಂತಂದ್ರೆ ಮಕ್ಕಳೇ ಏನಿದೆ ಗೊತ್ತಾ? ಇಲ್ಲಿ ಕೆರೆ ಅಂತಂದ್ರೆ ಇಲ್ಲಿ ನೀವೇನ್ ಮಾಡ್ಬೇಕು, ಈ ಒಂದು ಪದದ ಕೆಳಗೆ ಅಂಡರ್ಲೈನ್ ಮಾಡಿ, ಒಂದು ಜಾತಿಯ ವಿಷವಿಲ್ಲದ ಹಾವು. ಕೆರೆ ರಾಯ, ರಾಯ ಅಂತಂದ್ರೆ ರಾಜ, ಕೆರೆ ಅಂತಂದ್ರೆ ಕೆರೆ ಬೇರೆ, ಕೆರೆ ಬೇರೆ, ಸರಿನಾ? ಇಲ್ಲಿ ಕೆರೆ ರಾಯ ಅಂತ ಇದೆ ಅಂದ್ರೆ ಒಂದು ಜಾತಿಯ ವಿಷವಿಲ್ಲದ ಹಾವು. ಅಯ್ಯೋ ನೋಡ್ರಿ, ಕೆರೆ ರಾಯ ಬರ್ತಾ ಇದ್ದಾನೆ, ಸೊ ಹಾಗಾಗಿ ನಾನೀಗ ಹೋಗಿ ಮತ್ತೆ ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಪ್ಪೆ ಹೇಳ್ತಾ ಇದೆ. ಅಂದ್ರೆ ಯಾಕೆ ಅಂತಂದ್ರೆ ನೋಡಿ, ಕೆರೆ ರಾಯ ಅಂದ್ರೆ ಇದು ಒಂದು ಜಾತಿಯ ಹಾವು, ವಿಷವಿಲ್ಲದ ಹಾವು. ಇದೇನ್ ಮಾಡುತ್ತೆ, ಸಾಮಾನ್ಯವಾಗಿ ಹಾವುಗಳು ಏನ್ ಮಾಡ್ತವೆ, ಕಪ್ಪೆಯನ್ನು ನುಂಗ್ತವೆ, ಗೊತ್ತಿದೆಯಾ ನಿಮ್ಗೆ? ಹಾವುಗಳು ಕಪ್ಪೆಯನ್ನು ನುಂಗ್ತವೆ. ಸೊ ಹಾಗಾಗಿ ಅದು ಭಯ ಪಟ್ಕೊಂಡು ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ, ಹೌದಲ್ವಾ? ಇವನು ಕೆರೆ ರಾಯ, ಕೆರೆ ರಾಯ ಈ ಕಪ್ಪೆಯನ್ನು ನೋಡಿ ನೋಡ್ತಾ ಇದ್ದಾನೆ. ಸೊ ಹಾಗಾಗಿ ಕಪ್ಪೆ ರಾಯ ಹೇಳ್ತಾ ಇದ್ದಾನೆ, ಇಲ್ಲ ನಾನು ಕೆರೆ ರಾಯ ಬರ್ತಾ ಇದ್ದಾನೆ, ಅವನ್ ಬರೋದನ್ನ ನೋಡ್ತಾ ಇದ್ದೀನಿ, ಸೊ ಹಾಗಾಗಿ ಈಗ ಹೋಗಿ ನಾನು ಮತ್ತೆ ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೆರೆ ಕಪ್ಪೆ ಹೇಳ್ತಾ ಇದೆ. ಯಾಕಂದ್ರೆ ಹಾವು ಕಪ್ಪೆಯನ್ನು ನುಂಗ್ಬಿಡುತ್ತೆ, ಸೊ ಅದು ಪಾರಾಗ್ಬೇಕಲ್ವಾ ಕೆರೆ ರಾಯನಿಂದ. ಸೊ ಹಾಗಾಗಿ ನಾನೀಗ ಹೋಗ್ತಾ ಇದ್ದೀನಿ, ಕೆರೆ ರಾಯ ಬರ್ತಾ ಇದ್ದೇನೆ, ನಾನೀಗ ಹೋಗ್ತಾ ಇದ್ದೀನಿ, ಆಮೇಲೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಪ್ಪೆ ಹೇಳ್ತಾ ಇದೆ. ಸೊ ಅನ್ನೋದನ್ನ ಇಲ್ಲಿ ಗೋಪಾಲಕೃಷ್ಣ ಶಗ್ರಿತಾಯ ಎನ್ನುವರು ತುಂಬಾ ಸೊಗಸಾಗಿ ಈ ಒಂದು ಕಪ್ಪೆಯ ಬಗ್ಗೆ ಹೇಳಿದ್ದಾರೆ. ಸೊ ಹಾಗಾಗಿ ಮಕ್ಕಳೇ, ಇಲ್ಲಿ ನಿಮ್ಗೆ ಕಪ್ಪೆಯ ಹಾಡು ಗೊತ್ತಾಯ್ತಲ್ವಾ? ಕಪ್ಪೆ ಯಾವ ಬಣ್ಣದ್ದಾಗಿದೆ, ಕಪ್ಪೆಯ ಒಂದು ಯಾವ ಒಂದು ಕಪ್ಪೆ ಬಣ್ಣ ಯಾವ್ದೇಳಿ, ಮಣ್ಣಿನ ಬಣ್ಣ, ಹೌದಲ್ವಾ? ಅದ್ರ ಕಣ್ಣು ಯಾವ ಒಂದು ಬಣ್ಣದ್ದಾಗಿದೆ, ನೀಲಿ ಬಣ್ಣದ್ದಾಗಿದೆ, ಹೌದಾ? ಕಪ್ಪೆ ಯಾವ ಸಮಯದಲ್ಲಿ ಕಾಣಿಸ್ಕೊಳ್ಳುತ್ತೆ ನಮ್ಗೆ, ಸಾಯಂಕಾಲದ ಸಮಯದಲ್ಲಿ, ಹೌದಲ್ವಾ ಮಕ್ಕಳೇ? ಕಪ್ಪೆ ಗೆಳೆಯ ಯಾರು, ಯಾರು? ರೈತ, ಹೌದಾ? ಸೊ ಹಾಗಾದ್ರೆ ಈ ಪದ್ಯವನ್ನು ನಾನು ಮತ್ತೊಮ್ಮೆ ನಿಮ್ಗೆ ಹೇಳ್ಕೊಡ್ಲಾ.
ನನ್ನ ಜೊತೆಗೆ ನೀವು ಹೇಳ್ತಿರಲ್ವಾ? ಸರಿ, ಓಕೆ, ನಾನು ಹೇಳಿದಾಗೆ ನೀವು ಹೇಳಬೇಕು. ಸರಿನಾ ಮಕ್ಕಳೇ? ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು. ಹೇಳಿ. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು. ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು, ನೋಡಿರುವೆಯ ನೀನು. ಹೇಳಿ. ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು, ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು, ಅಡಗಿ ಬಿಡುವೆನು. ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು, ಅಡಗಿ ಬಿಡುವೆನು. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು. ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು, ನೋಡಿರುವೆಯ ನೀನು. ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು, ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು. ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು, ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು. ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು, ನೋಡಿರುವೆಯ ನೀನು. ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು, ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು. ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು, ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು. ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು, ನೋಡಿರುವೆಯ ನೀನು. ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು, ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು, ಜಿಗಿದು ಬಿಡುವೆನು. ಅದೋ ನೋಡು ಕೇರೆ ರಾಯ ಬರುತ್ತಲಿರುವನು, ಅದೋ ನೋಡು ಕೇರೆ ರಾಯ ಬರುತ್ತಲಿರುವನು. ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು, ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು. ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯ ನೀನು, ನೋಡಿರುವೆಯ ನೀನು. ಇದನ್ನು ಬರೆದಂಥ ಕವಿಯರು ಮಕ್ಕಳೇ ಗೋಪಾಲಕೃಷ್ಣ ಶಗ್ರಿತಾಯ. ಹಾಗಾದರೆ ಈ ಪದ್ಯ ನಿಮಗೆ ಅರ್ಥ ಆಗಿದೆ ಅಲ್ವಾ? ಓಕೆ ಮಕ್ಕಳೇ, ಈ ಪದ್ಯದ ಒಂದು ಭಾಷಾ ಚಟುವಟಿಕೆ ಏನಿದೆ ಅಂತಂದ್ರೆ, ನೋಡಿ ಇಲ್ಲಿ ಏನೇ ಲಿಂಗ ಸೂಚ ಅಂದ್ರೆ ಪುಲ್ಲಿಂಗ ಕೊಟ್ಟಾಗ ನೀವೇನ್ ಮಾಡ್ಬೇಕು? ಸ್ತ್ರೀಲಿಂಗ ಬರೀಬೇಕು. ಸ್ತ್ರೀಲಿಂಗ ಕೊಟ್ಟಾಗ ಪುಲ್ಲಿಂಗ ಬರಿಬೇಕಾಗುತ್ತೆ, ಹೌದಲ್ವಾ? ಫಾರ್ ಎಕ್ಸಾಂಪಲ್, ಹುಡುಗ ಕಲ್ಲು ಎಸೆಯುವನು, ಇದನ್ನ ನೀವೇನ್ ಮಾಡ್ಬೇಕು? ಸ್ತ್ರೀಲಿಂಗಕ್ಕೆ ಬದಲಾಯಿಸ್ಕೊಂಡು ಬರಿಬೇಕಾಗುತ್ತೆ. ಹೇಗೆ? ಹುಡುಗಿ, ಅಲ್ಲಿ ಹುಡುಗ ಅಂತ ಒಂದು ಪದವನ್ನು ನೀವು ಬದಲಿಗೆ ಹುಡುಗಿ, ಹುಡುಗ ಅನ್ನೋದು ಪುಲ್ಲಿಂಗ ಹೌದಲ್ವಾ, ಹುಡುಗಿ ಅನ್ನೋದು ನೀವೇನ್ ಮಾಡ್ಬೇಕು? ಸ್ತ್ರೀಲಿಂಗ. ಅದನ್ನ ನೀವು ಹುಡುಗಿ ಕಲ್ಲು ಎಸೆಯುವಳು ಅನ್ನೋದನ್ನ ನೀವು ಬರಿಬೇಕು. ಗೆಳೆಯ ಆಡಲು ಕಾಯುತ್ತಿರುವನು, ಏನ್ ಬರೀತೀರಾ? ಡ್ಯಾಶ್ ಆಡಲು ಕಾಯುತ್ತಿರುವಳು ಅಂತ ಇದೆ. ಗೆಳತಿ, ಗೆಳೆಯ, ಗೆಳತಿ, ಗೆಳತಿ ಆಡಲು ಕಾಯುತ್ತಿರುವಳು. ಹಾಗೆ ತುಂಟ ಕಲ್ಲು ಎಸೆಯುವನು, ತುಂಟ ಕಲ್ಲು ಎಸೆಯುವನು. ಇಲ್ಲೇನ್ ಮಾಡ್ಬೇಕು? ತುಂಟ ಅನ್ನೋದು ಪುಲ್ಲಿಂಗ, ಇಲ್ಲಿ ಸ್ತ್ರೀಲಿಂಗ, ತುಂಟಿ ಕಲ್ಲು ಎಸೆಯುವಳು ಅಂತೇಳಿ ನೀವು ಬರಿಬೇಕಾಗತ್ತೆ. ಅವನು ಊರಿಗೆ ಬಂದನು, ಅವನು ಊರಿಗೆ ಬಂದನು ಅಂತ ಇದೆ. ನೀವೇನ್ ಮಾಡ್ಬೇಕು? ಅವಳು ಊರಿಗೆ ಬಂದಳು. ಅಪ್ಪ ಕೆಲಸಕ್ಕೆ ಹೋದನು, ಡ್ಯಾಶ್ ಕೆಲಸಕ್ಕೆ ಓದಳು ಅಂತಿದೆ. ಓದಳು ಅಂತ ಬಂದಾಗ ಅಲ್ಲಿ ಅಮ್ಮ ಕೆಲಸಕ್ಕೆ ಹೋದಳು ಅನ್ನೋದನ್ನ ಬರಿಬೇಕು. ಸರಿನಾ? ಓಕೆ, ಇಲ್ಲಿ ಪ್ರಾಸ ಪದಗಳಿದೆ. ನಾನು ನಿಮ್ಗೆ ಸಾಕಷ್ಟು ಬಾರಿ ಈ ಒಂದು ಪದ್ಯದಲ್ಲಿ ಹೇಳಿದ್ದೆ, ಸಣ್ಣ ಬಣ್ಣ ನೋಡಿ ಈ ಪದ್ಯದಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲೇನಿದೆ ನೋಡಿ ಮಕ್ಕಳೇ, ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ಕಣ್ಣ ಬಣ್ಣ, ಕಣ್ಣ ಬಣ್ಣ, ಇವು ಪ್ರಾಸ ಪದಗಳು, ಗೊತ್ತಾ? ಈ ಒಂದು ಪದದಲ್ಲಿ ಏನ್ ಮಾಡಿರ್ತಾರೆ, ಈ ಒಂದು ಪದ್ಯದಲ್ಲಿ ಪ್ರಾಸ ಪದಗಳೇನಿರುತ್ತೆ ಅವನು ಬರೆದು ನೀವು ಪಟ್ಟಿ ಮಾಡ್ಬೇಕು. ಹಾಗೆ ಇಲ್ಲಿ ಒಂದಿಸಿ ಬರೀರಿ ಕೊಟ್ಟಿದ್ದಾರೆ, ಅವನ ನೀವು ಮ್ಯಾಚ್ ಮಾಡ್ಬೇಕಾಗುತ್ತೆ. ಸರಿನಾ? ಕಣ್ಣ ಬಣ್ಣ, ಹೊತ್ತು
ಹೊತ್ತು ಸುತ್ತು ಆಯ್ತಾ. ಪೇಜ್ ನಂಬರ್ 101 ನ ಓಪನ್ ಮಾಡಿ, ಅಲ್ಲಿದೆ ನಿಮಗೆ ಹೊತ್ತು ಸುತ್ತು. ಹಾಗೆ ಕೆರೆಯ ನೆರೆಯ, ಕೆರೆಯ ನೆರೆಯ. ನೆಕ್ಸ್ಟ್ ಸುಡುವ ಬಿಡುವ, ಸುಡುವ ಬಿಡುವ. ಬರಲು ತರಲು. ಮತ್ತೊಮ್ಮೆ ಹೇಳ್ತೀನಿ, ಕಣ್ಣ ಬಣ್ಣ, ಹೊತ್ತು ಸುತ್ತು, ಕೆರೆಯ ನೆರೆಯ, ಸುಡುವ ಬಿಡುವ, ತರಲು ಬರಲು. ಗೊತ್ತಾಯ್ತಾ ಮಕ್ಕಳೇ? ಇವನ್ನ ಮ್ಯಾಚ್ ಮಾಡಿ ನೀವೇನ್ ಮಾಡ್ಬೇಕು, ಮುಂದ್ಗಡೆ ಡ್ಯಾಶ್ ಕೊಟ್ಟಿದ್ದಾರಲ್ಲ ಅಲ್ಲಿ ಸರಿಯಾದ ಒಂದು ಉತ್ತರವನ್ನು ನೀವು ಬರಿಬೇಕಾಗುತ್ತೆ. ಓಕೆನಾ? ಇನ್ನು ಉಳಿದಂತ ಒಂದು ಮನೆ ಕೆಲಸವನ್ನು ನೀವೇನ್ ಮಾಡ್ಬೇಕು, ಬರಿಬೇಕಾಗುತ್ತೆ. ಇಲ್ಲಿ ನೋಡಿ, ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ, ಅದನ್ನು ಬರಿಬೇಕು. ಹಾಗೆ ಇಲ್ಲಿ ಒಂದು ಉದಾಹರಣೆಯಾಗಿ ಕೊಟ್ಟಿದ್ದಾರೆ, ಶಬ್ದಗಳಿಗೆ ಇತರ ಒಂದು ಶಬ್ದಗಳಿಗೆ ಸಂಬಂಧಿಸಿದ ಇತರ ಶಬ್ದಗಳನ್ನು ನೀವು ಬರಿಬೇಕಾಗುತ್ತೆ. ಸರಿನಾ? ಅದನ್ನು ನೀವೇ ಮಾಡಿ. ಆಮೇಲೆ ಇಲ್ಲಿ ಚೀಲ, ಹೂವು ಮತ್ತೆ ಶಾಲೆ, ಈ ಒಂದು ಎರಡು ವಾಕ್ಯಗಳ ಅಂದ್ರೆ ಎರಡೆರಡು ವಾಕ್ಯಗಳನ್ನು ನೀವು ಅಲ್ಲಿ ಬರಿಬೇಕು. ಹಾಗೆ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಚಿತ್ರವನ್ನು ನೋಡಿ ನೀವು ಐದಾರು ವಾಕ್ಯವನ್ನು ಮಾಡಿ ಬರಿಬೇಕು. ಚಿತ್ರದಲ್ಲಿ ಏನ್ ಮಾಡ್ತಿದ್ದಾರೆ ಮಕ್ಕಳು, ಎಷ್ಟು ಜನ ಇದ್ದಾರೆ, ಅವ್ರು ಯಾವ ಆಟ ಆಡ್ತಾ ಇದ್ದಾರೆ, ಯಾರ್ಯಾರಿದ್ದಾರೆ, ಅವ್ರ ಜೊತೆಗೆ ಇನ್ನು ಏನೇನಿದೆ, ಯಾವ ಪ್ರಾಣಿ ಇದೆ ಅನ್ನೋದನ್ನ ನೀವು ಆ ಒಂದು ಚಿತ್ರವನ್ನು ಗಮನಿಸಿ ಬರಿಬೇಕಾಗುತ್ತೆ ಮಕ್ಕಳೇ. ಗೊತ್ತಾಯ್ತಾ? ಸರಿ, ಓಕೆ. ಈ ಪದ್ಯ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಈ ಒಂದು ಇಂದಿನ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.